ಸ್ವಲ್ಪ ಮಾತ್ರ ಜಗಳ ಮಾಡುದು ಕಮ್ಮಿ ಮಾಡಿ. ಜಗಳ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುದು ಅವನು, ನಾನಲ್ಲ. ಅದು ನಾನು ಕೂಡ ಹೇಳುದು ನೀನು ಅಂತ. ಇಲ್ಲ ಇಲ್ಲ, ನಾನು ಹಾಗೆ ಮಾಡಲ್ಲ. ಅವನು ಸ್ಟಾರ್ಟ್ ಮಾಡಿ ಅದು ಮತ್ತೆ ಜಗಳ ಆಯ್ತಾಯ್ತು. ಬಿಡು ಬಿಡು, ಈಗ ಕೂಡ ಜಗಳ ಆಗ್ತದೆ. ಎಂತ ನಾನು ಎಲ್ಲಿ ಜಗಳ ಮಾಡಿದ್ದೇನೆ? ಹೆಣ್ಣು ಮಾಡು, ಹೆಣ್ಣು ಮಾಡ್ತೇನೆ ಇಲ್ಲೂ. ನೀ ಎಂತ? ಆಯ್ತಾಯ್ತು ಸಾಕು, ನಿಂದು ಕೂಡ ಸಾಕು ಆಯ್ತಾ? ಹೆಣ್ಣು ಮಾಡ, ನಿಂತ ನಿಂದು ಹೆಣ್ಣು ಮಾಡ್ತೇನೆ. ಅಷ್ಟು ಹೇಳ್ಬೇಕಂತ ಉಂಟಾ? ಇಲ್ಲೂ. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ? ನೀವು ಮೊದಲಿನ ಮ್ಯೂಸಿಕ್ ನೋಡಿ ಎನಿಸ್ಬೋದು, ಇವರೇನಪ್ಪ ಇವತ್ತು ಕರೋಡ್ಪತಿ ಆಟವನ್ನು ಆಡ್ತಾರಾ ಅಂತ. ಇಲ್ಲ, ನಾವು ಇವತ್ತು SMQ ಅನ್ನು ಆಡ್ತಾ ಇದ್ದೇವೆ. SMQ ಅಂದರೆ ಶಾಲು ಮನೀಷಿ ಕ್ವಶನ್ ಆ್ಯಂಡ್ ಆನ್ಸರ್ ಅಂತ. ಈ ಆಟದಲ್ಲಿ ವಿನ್ ಆದವರಿಗೆ ಅಂತ ತುಂಬ ತುಂಬ ದೊಡ್ಡ ಬಹುಮಾನ. ಇಲ್ಲ, ಈ ಆಟ ಆಡಲಿಕ್ಕೆ ಉದ್ದೇಶ ರೀಸನ್ ಏನಂತ ಹೇಳಿದರೆ, ತುಂಬ ಜನರು ನಮಗೆ ಕೇಳ್ತಾ ಇರ್ತಾರೆ ನೀನು ಮತ್ತು ನಿನ್ನ ಮಗ ಹೇಗೆ ಅಷ್ಟು ಫ್ರೆಂಡ್ಲಿ ಇರ್ತೀರಂತ. ಹಾಗೆ ಇವತ್ತು ನಾನು ನನ್ನ ಮನಸ್ಸಿನಲ್ಲಿರುವ ಕೆಲವು ಪ್ರಶ್ನೆಗಳನ್ನು ನನ್ನ ಮಗನಿಗೆ ಕೇಳ್ತೇನೆ. ಇದರಿಂದ ನಿಮಗೂ ನಿಮ್ಮ ಮಕ್ಕಳೊಟ್ಟಿಗೆ ಫ್ರೆಂಡ್ಲಿ ಆಗಿ ಓಪನ್ ಆಗಿ ಮಾತಾಡಲಿಕ್ಕೆ ಸಾಧ್ಯವಾಗಬಹುದು. ಮತ್ತು ನಮ್ಮ ಬೆಳೆಯುವ ಮಕ್ಕಳೊಟ್ಟಿಗೆ ನಾವು ಯಾವುದೇ ಭಯವಿಲ್ಲದೆ, ಯಾವುದೇ ಅವರು ಏನು ಎನಿಸ್ತಾರೆ ಅಂತ ಭಾವಿಸದೆ ಅವರೊಟ್ಟಿಗೆ ಹೇಗೆ ಮಾತಾಡಬಹುದು ಅಂತ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇವೆ. ಹಾಗಾದರೆ ಬನ್ನಿ, ನಮ್ಮ ಈ SMQ ಅನ್ನು ಸ್ಟಾರ್ಟ್ ಮಾಡುವ. ನನ್ನ ಮಗ ಮನೀಷ್ ಇಲ್ಲಿದ್ದಾನೆ, ಅವನಿಗೆ 9 ಕ್ವಶನನ್ನು ರೆಡಿ ಮಾಡಿ ತಂದಿದ್ದೇನೆ. ಈಗ ಅವನಿಗೆ ಕೇಳ್ತೇನೆ, ಸತ್ಯ ಹೇಳ್ಬೇಕು. ಆಯ್ತಪ್ಪ, ಸತ್ಯವನ್ನು ಹಿಡ್ಕೊಂಡು ತಂದಿದ್ದಾನೆ ಅವನಿಗೆ. ಹೇಳ್ಕೊಂಡು ಡಿಪೆಂಡ್ ಆಗ್ತದೆ ಅಂತ. ಇಲ್ಲ, ಈಸಿ ಉಂಟು, ಈಸಿ ಉಂಟು. ನೋಡುವ, ನಿಮ್ಗೆ ಹಾಗೆಲ್ಲ ಕೇಳ್ತೇನೆ ನಾನು. ನೋಡುವಪ್ಪ, ಫಸ್ಟ್ ಕ್ವಶನ್, ನೀನು ನನ್ನೊಟ್ಟಿಗೆ ಯಾವಾಗಲಾದ್ರೂ ಸುಳ್ಳು ಹೇಳಿದ್ಯಾ? ಅದೊಂದು ಕ್ವಶನ್, ಖಂಡಿತ ಹೇಳಿದ್ದೇನೆ ಮಾರೆ. ಮತ್ತೆ ಮನುಷ್ಯ ಆದ ಮೇಲೆ ಒಂದು ಸುಳ್ಳನ್ನು ಹೇಳ್ತಾರೆ. ಕೇಳಿ ಕೇಳಿ, ಹೊರಗೆ ಬಂತು ಇವತ್ತು, ಸುಳ್ಳು ಹೇಳ್ತೀಯ ನೀನು? ಯಾವಾಗಲಲ್ಲ, ಕೆಲವು ಸರ್ತಿ ಹೇಳ್ಬೇಕಾಗ್ತದೆ. ಮತ್ತೆಂತ, ಗತ್ತಿ ಬಿಡುವಾಗ ಹೇಳ್ತೀಯಲ್ಲ. ಮತ್ತೆ ನೀನು ಬಿಡುದಿಲ್ಲ ಕೆಲವು ಸರ್ತಿ. ಓ, ಆಯ್ತು. ಸೆಕೆಂಡ್ ಕ್ವಶನ್ ಕೇಳ್ತೇನೆ, ನಿನಗೆ ನಾನು ಇಷ್ಟನ, ನಿನ್ನ ಅಪ್ಪ ಇಷ್ಟ? ಇದೆಂತ LKG ಮಕ್ಕಳದು ಕ್ವಶನ್ ನಿಂದು? LKG ಯಾಕೆ? ಮತ್ತೆಂತ, ನಾನು ಇಷ್ಟ, ನೀನು ಇಷ್ಟ? ನೀನು ಯಾವಾಗಲೂ ಅದು ಜಗಳ ಮಾಡ್ತಿರ್ತಿ. ಮತ್ತೆ ಅವರು ಸೈಲೆಂಟ್ ಆಗಿ ಹೋಗ್ತಾರೆ. ಡ್ಯಾಡಿ ಒಳ್ಳೆ ಮನುಷ್ಯ, ನೀನು ಒಳ್ಳೆದಲ್ಲ. ನಾನು ಒಳ್ಳೆದಲ್ವಾ? ನೋಡುವ ನೋಡುವ, ಕಲಿಸ್ತೀನಿ ಬುದ್ಧಿ. ಮೂರನೇ ಕ್ವಶನ್ ಕೇಳ್ತೇನೆ, ಇದು ತುಂಬಾ ಇಂಪಾರ್ಟೆಂಟ್ ಕ್ವಶನ್, ಆಯ್ತಾ? ಕೇಳುದಾ? ಕೇಳುದಾ? ಕೇಳು ಮಾರ, ಸತ್ಯ ಹೇಳ್ಬೇಕು. ಕೇಳ್ತೇನೆ, ಕೇಳು. ನಿನಗೆ ಒಟ್ಟಿಗೆ ಎಷ್ಟು ಗರ್ಲ್ ಫ್ರೆಂಡ್ ಇದ್ದಾರೆ? ಸತ್ಯ ಹೇಳು, ಜಾಸ್ತಿ ಇದ್ರೆ ನಾನು ಜಾಸ್ತಿ ಇದ್ರೆ ನಾನು ಕಟ್ ಮಾಡ್ತೇನೆ ಸೀನ್. ಜಾಸ್ತಿ ಇಲ್ಲ, ಈಗ ಯಾರು ಇಲ್ಲ, ಈಗ ನಾನು ಸಿಂಗಲ್. ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ನಾನು ಈಗವಾ? ಅದು ಎಲ್ಲರೂ ಹಾಗೆ ಹೇಳುದಲ್ಲ, ಅದೆಲ್ಲರೂ ಹಾಗೆ ಹೇಳುದು. ಈಗ ಎಲಿಜಿಬಲ್ ಬ್ಯಾಚುಲರ್ ಅದು ಎಷ್ಟು ಇದ್ರು? ಇದ್ರು ಸುಮಾರು ಜನ ಇದ್ರು. ಮತ್ತೆ ಕಾಲೇಜಿಗೆ ಹೋದ ನಂತರ ಒಂದು ಗರ್ಲ್ ಫ್ರೆಂಡ್ ಇರೋದು. ನಾನು ಯಾವಾಗಲೂ ಕೇಳಿದ್ರೆ ಯಾರಿಲ್ಲ ಅಂತ ಹೇಳ್ತಿದ್ದೀನಿ ನೀನು. ಅದು ಈಗ ಕೂಡ ಯಾರಿಲ್ಲ ಅಂತ ಏನಂತ ಹೇಳೋದು. ಹಾಗಾದ್ರೆ ಇದ್ರು ಸತ್ಯ ಹೇಳು, ಸತ್ಯ ಹೇಳ್ತೀನಿ ಅಂತ ಹೇಳಿ. ಯಾರಿಲ್ಲ ಇಷ್ಟು ಹೇಳಿದ್ದಾರೆ? ಈಗ ಯಾರಿಲ್ಲ, ಎಲ್ಲ ಬಿಟ್ಟಿದ್ದೆ ಅವರನ್ನು. ಈಗ ಎಲ್ಲ ಬಿಟ್ಟಿದೆ, ಈಗ ಹೊಸಬ್ಬರನ್ನು ಆಡುದು ಹುಡುಕು. ನೀನು ಮಾಡಿದ ತುಂಬ ದೊಡ್ಡ ಪೋಖ್ರಿ ಯಾವುದು? ತುಂಬ ದೊಡ್ಡ ಪೋಖ್ರಿ, ಇದು ತುಂಬ ಡಿಫಿಕಲ್ಟ್ ಕ್ವೆಶನ್. ತುಂಬ ಮಾಡಿದ್ದೇನೆ ಪೋಖ್ರಿ. ಯಾವುದಂತ? ತುಂಬ ದೊಡ್ಡ ಪೋಖ್ರಿ, ಒಂದು ವಿಶೇಷ ಪೋಖ್ರಿ ಮಾಡಿರ್ತಾರಲ್ಲ, ಅದೇನಾದ್ರು. ಏನು ಮಾಡಿದ್ದೇನೆ ಅಪ್ಪ ನಾನು? ಪೆಟ್ಟು ಬಿಟ್ಟು ಮಾಡಿದ್ದೆ. ಪೆಟ್ಟೆಲ್ಲ ಇಲ್ಲಪ್ಪ, ಪೆಟ್ಟು ಹಾಗೆ ಪಾಪ ಹುಡುಗ. ಪೆಟ್ಟೆಲ್ಲ ಮಾಡುದಿಲ್ಲ, ಪೆಟ್ಟೆಲ್ಲ ಇಲ್ಲ, ಕಲಿಯುವುದು ಮಾತ್ರ ಪೆಟ್ಟು ಮಾಡ್ಲಿಕ್ಕೆ ಮಾಡ್ಲಿಕ್ಕೆ ಹೇಳು, ಬೇಗ ಹೇಳು. ನೀ ನಿಲ್ಲು ಮಾರೆ, ನಿಲ್ಲು ಮಾರೆ. ನೀನು ಎನಿಸ್ತೇನೆ ಯಾವುದು ಪೋಖ್ರಿ ಮಾಡ್ತೇನೆ? ತುಂಬ ದೊಡ್ಡ ಪೋಖ್ರಿ ಅಂದರೆ ಅದು ನಿಮಗೆ ಹೇಳದೆ ಹೋಗಿ ಸರ್ಫಿಂಗ್ ಮಾಡಲಿಕ್ಕೆ ಹೋದದ್ದು ನಾನು.
ಬೆಳಿಗ್ಗೆ ಬೆಳಿಗ್ಗೆ ಎದ್ದು ಸರ್ ಮತ್ತೆ ಗೊತ್ತಾಯ್ತು ನಿನ್ಗೆ? ಗೊತ್ತಾಯ್ತು ಅಂದ್ರೆ ಮತ್ತೆ ಹಾಸ್ಪಿಟ್ಲಿಗೆ ಹೋಗುವಾಗ ಗೊತ್ತಾಗದೆ ನಿಲ್ತದ? ಅದೇ ಅದೇ ತುಂಬಾ ದೊಡ್ಡ ಪೋಕರಿ. ಸರ್ಫಿಂಗ್ ಹೋಗಿ ಮುಳುಗಿ ಮತ್ತೆ ಹಾಸ್ಪಿಟಲ್, ಮುಳುಗಿ ಹೋಗಿ ಹಾಸ್ಪಿಟಲ್ ಅಡ್ಮಿಟ್ ಆಗಿ ಎಲ್ಲ ಆಗಿದೆ. ಅದು ಹೌದು ಖಂಡಿತ ದೊಡ್ಡ ಪೋಕರಿ ಅದು. ಮತ್ತೆ ಇನ್ನೊಂದು ಕ್ವಶನ್, ಸಿಕ್ಸ್ತ್ ಕ್ವಶನ್, ನನಗೆ ಗೊತ್ತಾಗದಾಗೆ ಬೈಕ್ ಕಾರ್ ಸ್ಪೀಡ್ ಓಡಿಸಿದ್ಯಾ, ಬೈಕ್ ಅಥವಾ ಕಾರನ್ನು ಸ್ಪೀಡ್ ಓಡಿಸಿದ್ಯಾ? ಕೆಲವು ಸರ್ತಿ ಲೇಟ್ ಆದರೆ ಕಾಲೇಜಿಗೆ ಇಲ್ಲಾದ್ರೆ ಎಲ್ಲಿ ಹೋಗ್ಲಿಕ್ಕೆ ಲೇಟ್ ಆದರೆ. ನಾನು ಹಿಂಗೆ ಹೇಳುದಿಲ್ವಾ ಮೆಲ್ಲ ಹೋಗುವಂತ? ಹೌದು ಅಂದ್ರೆ ನೀನು ಇಲ್ಲಿ ಬ್ರೇಕ್ಫಾಸ್ಟ್ ಮಾಡಿ ಕೊಡ್ತಿ, ತಿನ್ನು ತಿನ್ನು ತಿನ್ನು, ನಾನು ಬೇಡ 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 ಅಂತ ಹೇಳಿದ್ರು ಕೂಡ ತಿನ್ನು ತಿನ್ನು ಕೊಡ್ತಿ, ಅವ್ನು ಲೇಟ್ ಆಗುದಿಲ್ಲ. ಬ್ರೇಕ್ಫಾಸ್ಟ್ ಮಾಡಿದ ನಂತರ ಪುನಃ ಅವನಿಗೆ ಹೋಗ್ಲಿಕ್ಕೆ ಉಂಟು, ಅದು ಎಲ್ಲ ಸರಮನೆ ಇರ್ತದೆ. ಮತ್ತೆಂತ ಅಲ್ಲಿ ಕಾಲೇಜಿಗೆ ಲೇಟ್ ಆಗುದಿಲ್ಲ ಅಂದ್ರೆ ಓಡಿಸುದು ಮತ್ತೆಂತ. ಅವನು ವಾಪಸ್ ಹೋಗಿ ಇಷ್ಟು ಮಾಡಿ ಬರ್ತಾನೆ ಪುನಃ. ಅದು ಕಟ್ ಮಾಡ್ತೇನೆ. ನೀನು ಹೊರಗಡೆ ಎಲ್ಲ ಹೋಗ್ತಾ ಇರ್ತೀನಿ, ನಿನ್ನ ಸ್ಟಡೀಸಿಗೆ ಜಾಬಿಗೆ ಅಂತ ಹೊರಗಡೆ ಹೋಗ್ಬೇಕಾಗ್ತದೆ. ಅವಾಗ ನೀನು ನಿನ್ನ ಆರೋಗ್ಯವನ್ನು, ನಿನ್ನ ಹೆಲ್ತ್ ಅನ್ನು ಹೇಗೆ ಕಾಳಜಿ ವಹಿಸ್ತಿ, ಹೇಗೆ ಕೇರ್ ತಗೊಳ್ತಿ? ನಾನಂದ್ರೆ ಡೈಲಿ ವರ್ಕೌಟ್ ಮಾಡ್ತೇನೆ, ಒಂದು ಒಂದು ಗಂಟೆ ಎರಡು ಗಂಟೆ ವರ್ಕೌಟ್ ಮಾಡ್ತೇನೆ. ಬಾಕ್ಸಿಂಗ್ ಮಾಡ್ತೇನೆ, ಕಿಕ್ ಬಾಕ್ಸಿಂಗ್ ಮಾಡ್ತೇನೆ, ಅದ್ರೆಂತಾದ್ರೂ ಮಾಡ್ತೇನೆ ಇರ್ತೇನೆ. ಮತ್ತೆ ಎಂತ ಲಚ್ಚ ಬಚ್ಚ ಎಲ್ಲ ತಿನ್ನುದಿಲ್ಲ ನಾನು, ದಿವಸಕ್ಕೆ 8 ಸರ್ತಿ ತಿಂತೇನೆ ಮಾತ್ರ. ಆದರೆ ತುಂಬ ಕ್ವಾಂಟಿಟಿಯಲ್ಲಿ ತಿನ್ನುವುದಿಲ್ಲ, ಸ್ವಲ್ಪ ಸ್ವಲ್ಪ ಆಗಿ ಚಿಕ್ಕ ಚಿಕ್ಕ ಕ್ವಾಂಟಿಟಿಯಲ್ಲಿ ತಿನ್ನುವುದು. ಮತ್ತು ಜ್ಯೂಸು ಫ್ರೂಟ್ಸು ಹಾಗೆಯೇ ತಿಂತಾ ಇರೋದು. ಮತ್ತು ಸಿಕ್ಕಿದ್ದೆಲ್ಲ ತಿಂತೇನೆ ಮಾತ್ರ, ಮತ್ತು ಮನೆಯದ್ದು ಇರಬೇಕು, ಮನೆಯದ್ದು ಫಾಸ್ಟ್ ಫುಡ್ ಎಲ್ಲ ತಿನ್ನುವುದಿಲ್ಲ. ತುಂಬ ಕುಕ್ ಮಾಡಿ ನಾನೇ ಕುಕ್ ಮಾಡಿ ತಿಂತೇನೆ. ಈಗ ಎಲ್ಲ ಕಲಿಸಿದ್ದಾರೆ ಎಲ್ಲ ಎಲ್ಲ ಕುಕ್ ಮಾಡಲಿಕ್ಕೆ ಬರ್ತದೆ, ಅದಕ್ಕೆ ಕುಕ್ಕೇ ಮಾಡಿ ತಿನ್ನುದು ಮನೆಯಲ್ಲಿ. ಕೆಲವೊಮ್ಮೆ ರಾತ್ರಿ ಪಾರ್ಟಿ ಇವೆಂಟ್ಸ್ ಫಂಕ್ಷನ್ ಅಂತ ಹೋಗ್ತೀಯಲ್ಲ, ಏನಾದರೂ ಕುಡಿದಿದ್ಯಾ? ಮತ್ತು ಸಿಗರೇಟ್ ಏನು ಡ್ರಗ್ಸ್ ಅದೆಲ್ಲ ನೋಡಿದ್ದೀಯಾ ಮೊದಲಿಗೆ, ಮತ್ತು ಟ್ರೈ ಮಾಡಿದ್ದೀಯಾ? ಪಾರ್ಟಿ ಅಂದಮೇಲೆ ಹೌದು, ಅಂದರೆ ಫಸ್ಟಿಗೆ ನೀನು ಹೋಗ್ಲಿಕ್ಕೆ ಬಿಡುವುದೇ ದೊಡ್ಡ ವಿಷಯ. ಅದು ಒಂದೊಂದು ಇವೆಂಟ್ ಉಂಟು ಪಾರ್ಟಿ ಅಂತಂದು ಹೇಳಿದ್ರೆ ಒಂದು ಇಡೀ ದಿವಸ ಲೆಕ್ಚರ್ ಕೇಳಬೇಕು. ಆದ್ರೂ ಹೋಗ್ತೀಯಾ, ಎಂತ ಮಾಡ್ತೀಯಾ, ಯಾರಿದ್ದಾರಾ, ಎಲ್ಲಿ ಹೋಗ್ತೀಯಾ, ಅದು ಎಷ್ಟು ಗಂಟೆಗೆ ಆಗ್ತದೆ, ಎಲ್ಲಿ ಆಗ್ತದೆ, ಅದು ಎಲ್ಲ ಕ್ವಶನ್ಗೆ ಆನ್ಸರ್ ಕೊಟ್ಟು ಕೊಟ್ಟು ತಲೆ ಹಾಳಾಗ್ತದೆ. ಮತ್ತೆ ಹೋಗುದಾ ಬೇಡ ಅಂತ ಆಗ್ತದೆ, ಅದು ಕೂಡ ಆಗ್ತದೆ. ಆದ್ರೂ ಹೋಗಿ ಬಿಡ್ತೇನೆ. ಬಿಡ್ತಿ ಅಬ್ಬಾ, ಅಷ್ಟು ಕೇಳಿದ ನಂತರ ಯಾರು ಬಿಡಲ್ಲ. ಹಾ, ಮತ್ತೆ ಪಾರ್ಟಿ ಅಂದಮೇಲೆ ಸ್ವಲ್ಪ ಕುಡಿತಾರಲ್ಲ. ಮತ್ತೆ ನಾನು ಟೀನೇಜ್ ಕಾಲೇಜಲ್ಲಿ ಇರುವಾಗ ಯಾರು ಕುಡಿದಿಲ್ಲ, ಎಲ್ಲರೂ ಎಲ್ಲರೂ ಸ್ವಲ್ಪ ಹೌದು ಎಲ್ಲ ಅದು ಉಂಟು. ಕಾಲೇಜ್ ಡೇಸ್ ಅಂದಮೇಲೆ ಎಲ್ಲರಿಗೂ ವ್ಯೂವರ್ಸ್ಗೆ ಗೊತ್ತುಂಟು, ಸಿಗರೇಟ್ ಇಲ್ಲ, ಸಿಗರೇಟ್ ನನಗೆ ಎಲರ್ಜಿ ಆಗ್ತದೆ. ಸ್ಮೋಕ್ ಎಲ್ಲಾದ್ರೂ ಸಿಗೋದ್ರಿಂದ ಸ್ನೀಸ್ ಬರ್ತದಲ್ಲ, ಹಾಗೆ ಇಷ್ಟ ಇಲ್ಲ, ಇಷ್ಟ ಇಲ್ಲ, ಅದೆಲ್ಲ ಇಲ್ಲ. ಡ್ರಗ್ಸ್ ಎಲ್ಲ ಅದೆಲ್ಲ ಇಲ್ಲ, ಎಲ್ಲ ಇಲ್ಲಪ್ಪ, ಸ್ಟಾಂಡ್ ಇಲ್ಲ. ಆಯ್ತು, ಓಕೆ, ಒಳ್ಳೆ ಹುಡುಗ. ನೀನು ನನ್ನ ಒಟ್ಟಿಗೆ ಎಷ್ಟು ಸರ್ತಿ ಜಗಳ ಮಾಡಿದ್ದಿ? ಅದು ಡೈಲಿ ಮಾಡದಿದ್ರೆ ಜಗಳ ಮಾಡ್ಲೇಬೇಕು. ನಾವು ಎಷ್ಟು ಫ್ರೆಂಡ್ಲಿ ಇರ್ತೇವೆ ನೋಡಿ, ಅಷ್ಟು ಜಗಳ ಕೂಡ ಮಾಡ್ತೇವೆ ಇಬ್ಬರು ಕೂಡ. ಜಗಳ ಮಾಡ್ಲೇಬೇಕು, ಜಗಳ ಮಾಡದಿದ್ರೆ ಒಂದು ಟಾಪಿಕ್ ಅಲ್ಲಿ ಸ್ಟಾರ್ಟ್ ಆಗ್ತದೆ, ಅದು ಮತ್ತೆ ಎಂಡ್ ಆಗ್ಲಿಕ್ಕೆ ಬಾರಿ ಕಷ್ಟ ಉಂಟು. ಹಾಗೆ ಇದ್ದೇವೆ ನಾವು. ಈ ಕ್ಯಾಮರಾದ ಮುಂದೆ ಮಾತಾಡ ಒಳ್ಳೇದು. ಒಳ್ಳೆ ಇದ್ದೇವೆ, ಹಾಗೆಲ್ಲ ಫ್ರೆಂಡ್ಲಿ ಇದ್ದೇವೆ, ಆದ್ರೆ ಜಗಳ ಕೂಡ ಮಾಡ್ತೇವೆ. ಅದು ಹೇಳ್ತಾರಲ್ಲ, ಜಗಳ ಮಾಡಿದ್ರೆ ಪ್ರೀತಿ ಜಾಸ್ತಿ. ಲಾಸ್ಟ್ ಕ್ವಶನ್, ನೀನು ನನ್ನಿಂದ ಏನು ನಿರೀಕ್ಷಿಸುತ್ತಿ? ಒಳ್ಳೆ ಕುಕ್ ಮಾಡಿ ಹಾಕ್ಬೇಕು. ಅದು ಹಾಕಲ್ವಾ ನಾನು? ಎಂತ ಹಾಗೆಂತ ಇಲ್ಲಪ್ಪ, ಈಗ ಈಗ ನಾನು ದೊಡ್ಡ ಆಗಿದ್ದೇನೆ, ಈಗ ಅಂಡರ್ಸ್ಟ್ಯಾಂಡ್, ಈಗ ಬಿಡ್ತೀನಿ ನೀನು, ಈಗ ಅಷ್ಟೇನಿಲ್ಲ. ಒಂದೊಂದು ಫಸ್ಟ್ ಅಂಡರ್ ಗ್ರಾಜ್ಯುಯೇಷನ್ ಮಾಡುವಾಗೆಲ್ಲ ತುಂಬಾ ಜೋರಿತ್ತು, ಈಗ ಜೋರಿ ಇರ್ಬೇಕಾಗ್ತದೆ ಸ್ವಲ್ಪ. ಈಗ ಎಲ್ಲ ಈಗ ನನ್ಗೆ ಕೂಡ ಅರ್ಥ ಆಗ್ತದೆ, ನಿನ್ಗೆ ಕೂಡ ಅರ್ಥ ಆಗ್ತದೆ, ಅದಕ್ಕೋಸ್ಕರ ಸ್ವಲ್ಪ ಫ್ರೀ ಬಿಟ್ಟಿದ್ದಾರೆ. ಆದ್ರೆ ಕೇರ್ ತಗೊಳ್ತಾರೆ, ಎಲ್ಲಿ ಹೋಗ್ತೀವಿ ಕಾಲ್ ಮಾಡ್ತಾರೆ, ವಿಡಿಯೋ ಕಾಲ್ ಮಾಡ್ತಾರೆ. ಎಕ್ಸ್ಪೆಕ್ಟೇಷನ್ ಅಂತ ಏನಿಲ್ಲ, ನೀನು ಫುಲ್ ಎಕ್ಸ್ಪೆಕ್ಟೇಷನ್ ಆಗಿ ಇದ್ದಿ, ಬೆಸ್ಟ್ ಮಾಮ್ ಅಂತಾನೆ ಹೇಳ್ತಾರೆ ಎಲ್ಲರೂ, ಎಲ್ಲರೂ ಫ್ರೆಂಡ್ ಸರ್ಕಲ್ ಅಲ್ಲಿ ಕೂಡ ಹೇಳ್ತಾರೆ ನಿನ್ನೊಂದು ಮಾಮ್ ಬೆಸ್ಟ್ ಅಂತ. ಅವನ ಫ್ರೆಂಡ್ಸ್ ಎಲ್ಲ ನನ್ನ ಫ್ರೆಂಡ್ಸ್. ಓಕೆ, ಹಾಗೆಂತ ಇಲ್ಲ, ಎಲ್ಲ ಎಕ್ಸ್ಪೆಕ್ಟೇಷನ್ ಉಂಟು, ಕರೆಕ್ಟ್ ಉಂಟು. ಸ್ವಲ್ಪ ಮಾತ್ರ ಜಗಳ ಮಾಡುದು ಕಮ್ಮಿ ಮಾಡಿ. ಜಗಳ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುದು ಅವನು, ನಾನಲ್ಲ. ಅದು ನಾನು ಕೂಡ ಹೇಳುದು, ನೀನು ಅಂತ. ಇಲ್ಲ ಇಲ್ಲ, ನಾನು ಹಾಗೆ ಮಾಡಲ್ಲ, ಅವನು ಸ್ಟಾರ್ಟ್ ಮಾಡಿ ಅದು ಮತ್ತೆ ಜಗಳ. ಆಯ್ತಾಯ್ತು ಬಿಡು, ಏ ಬಿಡು, ಈಗ ಕೂಡ ಜಗಳ ಆಗ್ತದೆ. ಎಂತ, ನಾನು ಎಲ್ಲಿ ಜಗಳ ಮಾಡಿದ್ದೇನೆ? ಹೆಣ್ಣು ಮಾಡು. ಹೆಣ್ಣು ಮಾಡ್ತೇನೆ ಇಲ್ಲು, ನೀ ಎಂತ? ಆಯ್ತಾಯ್ತು ಸಾಕು, ನಿಂದು ಕೂಡ ಸಾಕು, ಆಯ್ತಾ?
ಮಾಡ್ತೇನೆ ಅಷ್ಟು ಹೇಳ್ಬೇಕಂತ ಉಂಟಾ? ಆಯ್ತು, ನಮ್ದು ಎಸ್ ಎಂ ಕ್ಯೂ. ನಿಮ್ಗೆ ಕೂಡ ಖುಷಿ ಆಗಿರ್ಬೋದು, ಕ್ವಶನ್ ಕೇಳಿ ಆಯ್ತು ಅವನದ್ದು. ಇನ್ನು ನೆಕ್ಸ್ಟ್ ಅವನು ಇನ್ನು ನಾನು ಪ್ರಿಪೇರ್ ಮಾಡಿ ಬರ್ತೇನೆ ಅಂತ. ಡಿಫಿಕಲ್ಟ್ ಕ್ವಶನ್ ಇಲ್ಲ, ಒಂದು ಫುಲ್ ಡೇ ರಿಸರ್ಚ್ ಮಾಡ್ಕೊಂಡು ಬರ್ತೇನೆ ನೋಡು. ಇಲ್ಲ ನೋಡು, ನಿಮ್ಗೆ ಈಸಿ ಅಂತ ಕೇಳಿದೆ, ನನ್ಗೆ ಅಷ್ಟು ಕೇಳಿಲ್ಲ. ಅಲ್ಲ, ಅವನಿಗೆ ಈಸಿ ಕೇಳಿದ್ದೇನೆ, ಆ ತರ ನನ್ಗೆ ಕೇಳ್ಬೇಕು ಅವನು ಕೂಡ. ಈ ತರ ಕ್ವಶನ್ ಅಂಡ್ ಆನ್ಸರ್ ಆಟವನ್ನು ಆಡ್ಬೋದು. ಮಕ್ಕಳಿಗೆ, ಯಂಗ್ಸ್ಟರಿಗೆ ಸರಿಯಾದ ಒಂದು ಮಾಹಿತಿಯನ್ನು ಕೊಟ್ಟರೆ ಮತ್ತು ಅವರೊಟ್ಟಿಗೆ ಫ್ರೆಂಡ್ಲಿಯಾಗಿ ಓಪನ್ ಆಗಿ ಮಾತನಾಡಿದರೆ ಅವರಿಗೆ ಯಾವತ್ತೂ ನಮ್ಮ ಹತ್ರ ಮಾತಾಡಲಿಕ್ಕೆ ಭಯ ಇರುವುದಿಲ್ಲ. ಅವರು ಓಪನ್ ಆಗಿ ಮಾತನಾಡುತ್ತಾರೆ ಮತ್ತು ಎಲ್ಲವನ್ನೂ ಪೇರೆಂಟ್ಸ್ ಒಟ್ಟಿಗೆ ಶೇರ್ ಮಾಡುತ್ತಾರೆ. ನೀವು ನನಗೆ ತುಂಬ ಸಪೋರ್ಟ್ ಕೊಡ್ತಾ ಇದ್ದೀರಾ, ನಿಮಗೆ ಥ್ಯಾಂಕ್ ಯು. ಮುಂದೆ ಕೂಡ ನಿಮ್ಮ ಸಪೋರ್ಟ್ ನನಗೆ ಬೇಕು. ನಮ್ಮ ಇವತ್ತಿನ ಈ ವಿಡಿಯೋ ನಿಮಗೆ ಲೈಕ್ ಆದರೆ ಒಂದು ಬಿಗ್ ಲೈಕ್ ಕೊಡಿ ಮತ್ತು ವಿಡಿಯೋವನ್ನು ಎಲ್ರಿಗೂ ಶೇರ್ ಮಾಡಿ. ವಿಡಿಯೋ ಫುಲ್ ನೋಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಅದು ಕೂಡ ಫಾಲೋ ಮಾಡಿ. ಸಿಗುವ ಇನ್ನೊಂದು ಹೊಸ ವಿಡಿಯೋದಲ್ಲಿ, ಅಷ್ಟು ತನಕ ಅಷ್ಟೇ ಹೆಲ್ತಿ. ಟೇಕ್ ಕೇರ್, ಥ್ಯಾಂಕ್ ಯು, ಬಾಯ್.